ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಿಬಿಡೋಣ. ಇವತ್ತಿನ ವ್ಲಾಗಲ್ಲಿ ನೀವು ನನ್ನ ಫ್ರೈಡೇ ಪೂಜೆ ನೋಡ್ಬೋದು, ಹಾಗೆ ನಾನು ಫಂಕ್ಷನ್ಗೆ ಹೇಗೆ ರೆಡಿ ಆಗ್ತೀನಿ ಅನ್ನೋದು ಕೂಡ ನೋಡ್ಬೋದು. ಇವತ್ತೊಂದು ಮದುವೆ ಇದೆ, ಸೊ ಅದಕ್ಕೆ ಹೇಗೆ ರೆಡಿ ಆಗ್ತೀನಿ ಅಂತಲೂ ನೋಡ್ಬೋದು. ಆ್ಯಂಡ್ ಇಲ್ಲಿ ನೋಡಿ, ಪಕ್ಕದ ಮನೆ ಮಗು, ನನ್ನ ಸುಮಾರು ವಿಡಿಯೋಗಳಲ್ಲಿ ಈ ಮಗುನ ತೋರಿಸ್ತಾ ಇರ್ತೀನಿ, ಹೆಣ್ಣು ಮಗು. ಆ ಮಗುನ ಬಿಟ್ಬಿಟ್ಟು ಅವರಮ್ಮ ತರಕಾರಿ ತೊಗೊಂಬರಬೇಕು ಅಂತ ಹೋಗಿದ್ದರು. ಸೊ ಅದಕ್ಕೆ ನಮ್ಮನೇಲೇ ಇತ್ತು, ತುಂಬ ಜೋರು ಮಾಡ್ತಾಯಿತ್ತು, ಅದು ಮುದ್ದಾಗಿ ಮಾತಾಡ್ತಾ ಇತ್ತಲ್ವ ಅಂದ್ಬಿಟ್ಟು ವಿಡಿಯೋ ಮಾಡಿಕೊಂಡೆ. ಹಾಗೆಯೇ ಫ್ರೆಂಡ್ಸ್, ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ, ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್, ಶೇರ್, ಕಾಮೆಂಟ್ ಕೊಡೋದನ್ನು ಮರಿಬೇಡಿ. ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆದಷ್ಟು ಬೇಗ ನಮ್ಮ ಚಾನಲ್ಗೆ 1000 ಸಬ್ಸ್ಕ್ರೈಬರ್ಸ್ ಆಗಬೇಕು. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಪ್ಲೀಸ್ ಕಂಪ್ಲೀಟಾಗಿ ವಾಚ್ ಮಾಡಿ. 600 ಅರೌಂಡ್ ಇದ್ದೀರಿ ಸಬ್ಸ್ಕ್ರೈಬರ್ಸು. ಸೊ 1000 ಸಬ್ಸ್ಕ್ರೈಬರ್ಸ್ ಬೇಗ ಆಗಲಿ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇನ್ನಷ್ಟು ಒಳ್ಳೆ ವಿಡಿಯೋಗಳನ್ನು ಶೇರ್ ಮಾಡ್ತೀನಿ, ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಪ್ಲೀಸ್ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಫ್ರೈಡೇ ನಾನು ನಮ್ಮನೇಲಿ ಒಂದು ರೀತಿ ಹಬ್ಬನೇ ಅನ್ಬೋದು. ಫ್ರೈಡೇ ನಂಗೆ ತುಂಬ ಇಷ್ಟ. ಫ್ರೈಡೇ ಅಂದರೆ ನಾನು ಅದು ಸುಮಾರು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ಸೊ ಹಾಗಾಗಿ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಥರ್ಸ್ಡೇನೆ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿರ್ತೀನಿ. ಫ್ರೈಡೇ ಬೆಳಗ್ಗೆ ಇದ್ದು ಸುಮಾರು 7:30 ಟೈಮಲ್ಲಿ ನನ್ನ ಪೂಜೆ ಎಲ್ಲ ಮುಗ್ದಿತ್ತು. ಹಾಗೆ ನಾನು ತುಪ್ಪದ ದೀಪಗಳನ್ನು ಅಂಟಿಸ್ತೀನಿ ಫ್ರೈಡೇ. ಕಾಮಾಕ್ಷಿ ದೀಪ ಮತ್ತು ನಾರ್ಮಲ್ ಮನೆ ದೇವ್ರಿಗೆ ಎರಡು ದೀಪ ಅಂಟಿಸ್ತಿರಲ್ವ, ಅದ್ರ ಜೊತೆ ತುಪ್ಪದ ದೀಪನೂ ಅಂಟಿಸ್ತೀನಿ. ನಾನು ಅವತ್ತೇನಾದರೂ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ದೀನಿ ಅಂತಂದರೆ ದೇವಸ್ಥಾನದಲ್ಲಿ ತುಪ್ಪದ ದೀಪ ಅಂಟಿಸ್ತೀನಿ, ನಿಂಬೆ ಹಣ್ಣಿನ ದೀಪ. ಇಲ್ಲ ಅಂತಂದರೆ ನಾನು ಮನೆಯಲ್ಲಿ ತುಪ್ಪದ ದೀಪ ಹಚ್ಚಿದ ಮೇಲೇ ಟಿಫನ್ ಇರ್ಬೋದು ಅಥವಾ ಊಟ ಇರ್ಬೋದು ಮಾಡೋದು. ನೋಡಿ, ಲೈಟ್ ಆಫ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ದೀಪದ ಬೆಳಕಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ನಮ್ಮ ದೇವ್ರ ಮನೆಯಲ್ಲಿ ನಿಮಗೆ ಜಾಸ್ತಿ ಏನು ಕಾಣಿಸೋದಿಲ್ಲ, ಎರಡೇ ಫೋಟೋ, ಕಲಶ, ಹಾಗೆ ದೀಪಗಳು. ನನಗೆ ತುಂಬಾ ಇಟ್ಕೊಂಡು ಕ್ಲೀನ್ ಮಾಡೋದಕ್ಕೂ ಕೂಡ ಕಷ್ಟ ಮಕ್ಕಳನ್ನ ಇಟ್ಕೊಂಡು, ಹಾಗಾಗಿ ಸಿಂಪಲ್ಲಾಗಿ ಇಟ್ಕೊಂಡಿದ್ದೀನಿ. ಹೇಗಿದೆ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಹಾಗೆ ಹೂವು ಬಂದು ಕಾಕಡ ಹೂವು ಅಮ್ಮ ಕಳಿಸಿದ್ದು, ಸೊ ಅದೇ ಹೂವನ್ನು ಕಟ್ಟಿ ಇಟ್ಟಿದ್ದೀನಿ. ಇನ್ನು ಕನಕಾಂಬರ ಹೂವನ್ನು ಕಟ್ಬಿಟ್ಟು ಕಲಶಕ್ಕೆ ಸುತ್ತೋಣ ಅಂತ ಅಂದ್ಬಿಟ್ಟು ಕಟ್ತಾ ಇದ್ದೆ. ಟೈಮ್ ಆಗೋಗುತ್ತಲ್ವ ಅಂದ್ಬಿಟ್ಟು ಕಾಕಡ ಹೂವನ್ನು ಹಾಗೆ ರೋಸಸ್ ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಮಲ್ಲಿಗೆ ಹೂವು, ಹಾಗೆ ಕಾಕಡ ಹೂವು, ಕನಕಾಂಬರ ಹೂವು, ಇವೆಲ್ಲ ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ದೇವ್ರ ಮನೆಯಲ್ಲಿ. ತುಂಬ ಲಕ್ಷಣವಾಗಿರುತ್ತೆ ದೇವ್ರ ಮನೆ, ಚೆನ್ನಾಗಿರುತ್ತೆ. ನೈವೇದ್ಯವಾಗಿ ಇವತ್ತು ನಾನು ಆ್ಯಪಲ್ ಇಟ್ಟಿದ್ದೀನಿ. ನಾನು ಇದೇ ರೀತಿ ನೈವೇದ್ಯ ಮಾಡಿಡಬೇಕಂತ ಏನಿಲ್ಲ. ಯಾವುದಾದ್ರೂ ಹಣ್ಣಿದ್ದರೆ, ಹಣ್ಣಿರ್ಬೋದು ಅಥವಾ ಸಕ್ಕರೆ ಇರ್ಬೋದು, ಬೆಲ್ಲ ಇಲ್ಲಾಂದರೆ ಡ್ರೈ ಫ್ರೂಟ್ಸು, ಈ ರೀತಿ ಇಟ್ಕೊತೀನಿ. ಮಕ್ಕಳಿರೋ ಕಾರಣ ನಾನು ಇರೋ ಕಾರಣ ಪ್ಲಸ್ ಇದನ್ನೇ ಮಾಡಬೇಕು ಅನ್ನೋದು ನಾನು ಇಟ್ಕೊಂಡಿಲ್ಲ. ನನ್ನ ಕೈಯಲ್ಲಿ ದೇವ್ರು ನನಗೆ ಎಷ್ಟು ಮಾತ್ರ ಶಕ್ತಿ ಕೊಡ್ತಾನೋ ಅಷ್ಟನ್ನು ಮಾಡಿ ಇಡ್ತೀನಿ. ಯಾಕಂದರೆ ದೇವ್ರು ನಮ್ಮನ್ನೇನು ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಕೇಳಲ್ಲ. ಹಾಗಾಗಿ ನನಗೆ ತಿಳಿದಿರೋ ಮಟ್ಟಕ್ಕೆ ನನ್ನ ದೇವರು ನನಗೆ ಕೊಟ್ಟಿರೋ ಶಕ್ತಿ ಅನುಸಾರ ನಾನು ಪೂಜೆ ಮಾಡ್ತೀನಿ. ಹೇಗೆ ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ, ಕನಕಾಂಬರ ಹೂವು ಕಟ್ಟಬೇಕು, ಕಾಕಡ ಹೂವನ್ನು ಮಾತ್ರ ಕಟ್ಬಿಟ್ಟು ಪೂಜೆ ಮಾಡಿದ್ದೆ. ಇನ್ನು ಇದನ್ನೆಲ್ಲ ಕಟ್ಬಿಟ್ಟು ಕಲಶಕ್ಕೆ ಹಾಕಬೇಕು. ಹಾಗೆಯೇ ಇವತ್ತು ಮನೆ ಹತ್ರ ಹೋಗಿ ಬರಬೇಕು, ಮನೆ ಕಟ್ತಾ ಇರೋ ಹತ್ರ. ಸೊ ಬೇಗ ಬೇಗ ಹೂವು ಕಟ್ಬಿಟ್ಟು ಕಲಶಕ್ಕೆ ಹಾಕ್ಬಿಡೋಣ ಅಂತನ್ನು ಕಟ್ತಾ ಇದ್ದೀನಿ. ನೋಡಿ, ಕಟ್ಟದೆ ಎಷ್ಟುದ್ದ ಆಗಿತ್ತು. ಸ್ವಲ್ಪ ಕಲಶಕ್ಕೆ ಹಾಕ್ಬಿಟ್ಟು ಇನ್ನೊಂದು ಚೂರು ನಾನು ಮುಡ್ಕೊಳ್ಳೋಣ ಅಂತ. ಹೂವು ಮುಡ್ಕೊಳ್ಳೋದಕ್ಕೆ ತುಂಬ ಇಷ್ಟ, ಬಟ್ ಅದು ಬಾಡೋಗ್ಬಿಡುತ್ತಲ್ವ ನಾವು ಮುಡ್ಕೊಂಡ್ರೆ, ದೇವ್ರ ಮೇಲೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನೋ ನನ್ನ ಫೀಲಿಂಗು. ಸೊ ತುಂಬ ಚೆನ್ನಾಗಿದ್ವು ಹೂವು. ಕನಕಾಂಬರ ಹೂವು ಹೇಗೆ ಗೊತ್ತಾ, ನೀವು ಗಿಡದಲ್ಲಿ ಕಿತ್ತಿದ ತಕ್ಷಣ ಕಟ್ಬಿಟ್ರಿ ಅಂದರೆ ತುಂಬ ಫ್ರೆಶ್ಶಾಗಿರ್ತವೆ. ಅದನ್ನು ಒಂದಿನ ಅಥವಾ ಎರಡು ದಿನ ಫ್ರಿಜ್ಜಲ್ಲಿಟ್ಟರೆ ಅದ್ರದ್ದು ತೊಟ್ಟೆಲ್ಲ ಒಂದು ರೀತಿ ಬಾಡೋದಂಗೆ ಆಗೋಗ್ಬಿಡುತ್ತೆ. ಸೊ ಗಿಡದಲ್ಲಿ ಕಿತ್ತಿದ ತಕ್ಷಣ ಕಟ್ಟಬೇಕು, ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಫೈನಲ್ಲಾಗಿ ಇದು ಸಂಜೆ ಪೂಜೆ ಮಾಡಿದಾಗ ಕಲಶಕ್ಕೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಕನಕಾಂಬರ ಹೂವನ್ನು ಇಟ್ಟಿದ್ದೀನಿ. ಸಂಜೆ ನಾನು ಮತ್ತೆ ದೀಪ ಹಚ್ಚಿದ್ದು ಕ್ಲಿಪ್ಪಿಂಗಿದ್ದು. ಸಂಜೆ ಏನು ತುಪ್ಪದ ದೀಪನ ಹಚ್ಚಲ್ಲ ನಾನು, ದಿನಕ್ಕೆ ಒಂದು ಟೈಮ್ ಹಚ್ತೀನಿ. ಸೊ 6 ಗಂಟೆ ಸಮಯದಲ್ಲಿ ಮತ್ತೆ ಪೂಜೆ ಮಾಡಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ ಅನ್ನೋದನ್ನು ಕಾಮೆಂಟಲ್ಲಿ ತಿಳಿಸಿ.
ಜಸ್ಟ್ ಸ್ನಾನ ಮುಗಿಸಿ ಬಂದಿದ್ದೀನಿ. ಇವತ್ತು ಒಂದು ಮದುವೆ ಇದೆ, ಹೋಗ್ತಾ ಇದ್ದೀನಿ. ಈವ್ನಿಂಗ್ ರಿಸೆಪ್ಷನ್ ಇರೋದು. ಈಗ ಟೈಮ್ ಬಂದು 11:30 ಆಗಿದೆ. ಪೂಜೆ ಮಾಡಬೇಕು. ಫ್ರೈಡೇ ಕಲಶ ಎಲ್ಲ ಇಟ್ಟು ದೇವ್ರ ಪಾತ್ರಗಳನ್ನೆಲ್ಲ ತೊಳೆದು ಪೂಜೆ ಮಾಡಿದ್ದೀನಿ. ಸೊ ಇವತ್ತು ಸಿಂಪಲ್ಲಾಗಿ ಸ್ಯಾಟರ್ಡೇ ಪೂಜೆ ಮಾಡಬೇಕು ಅಷ್ಟೇ. ಇನ್ನು ಫೇಸ್ಗೇನೂ ಅಪ್ಲೈ ಮಾಡಲಿಲ್ಲ. ಆ್ಯಂಡ್ ಈವ್ನಿಂಗ್ ಮದುವೆ ಇದೆ ಅಲ್ವಾ, ಚಿಕ್ಕಬಳ್ಳಾಪುರದಲ್ಲಿ ಮದುವೆ ಇರೋದು. ಸೊ ಮದುವೆಗೆ ಹೋಗೋದು ಪ್ರತಿಯೊಂದೂ ಡೀಟೇಲಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಪ್ಲೀಸ್ ಪ್ಲೀಸ್, ವ್ಲಾಗ್ ಇಷ್ಟ ಆಗೋದಲ್ಲಿ ಒಂದು ಲೈಕ್ ಶೇರ್ ಕಾಮೆಂಟ್ ಕೊಡೋದನ್ನು ಮರಿಬೇಡಿ. ಆ್ಯಂಡ್ ನಿನ್ನೆ ಐಬ್ರೋ ಮಾಡಿಸಿದ್ದೀನಿ. ಸೊ ಸ್ವಲ್ಪ ಸಣ್ಣ ಆಗಿದೆ ಈ ಸತಿ ಐಬ್ರೋ. ಲಾಸ್ಟ್ ಟೈಮ್ ಅಷ್ಟು ಚೆನ್ನಾಗಿ ಮಾಡಿರಲಿಲ್ಲ. ಸೊ ಹಾಗಾಗಿ ನಾನು ಯಾವಾಗಲೂ ಮಾಡಿಸೋರ ಹತ್ರನೇ ಹೋಗಿದ್ದೆ. ಮತ್ತೆ ಇವತ್ತು ಮಾಡಿಸಿ ಇನ್ನು 20 ಡೇಸ್ ಆಗಿರೋದಲ್ವ, ಅದಕ್ಕೆ ಮತ್ತೆ ಮಾಡಿರೋದಕ್ಕೆ ಸ್ವಲ್ಪ ಸಣ್ಣ ಆಗಿದೆ. ಇಷ್ಟೊಂದು ಸಣ್ಣ ನಾನು ಯಾವತ್ತೂ ಮಾಡಿಸಲ್ಲ. ಬಟ್ ಇವಾಗ ಇನ್ನೇನು ಮಾಡೋಕ್ಕಾಗಲ್ಲ. ಆ್ಯಂಡ್ ಓಕೆ ಫ್ರೆಂಡ್ಸ್, ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇರ್ತೀನಿ, ನೋಡ್ತಾ ಇರಿ. ಪೂಜೆ ಮುಗಿಸಿ ಹೊರಡ್ತೀರಿ ಇನ್ನು ಭಾವನ್ ಮನೆಗೆ ಹೋಗಿ, ಅಂದರೆ ನಮ್ಮ ಮನೆಯವರ ಅಣ್ಣನ ಮನೆಗೆ ಹೋಗಿ. ಸೊ ಅಲ್ಲಿ ಊಟ ಮುಗಿಸ್ಕೊಂಡು ಮಕ್ಕಳನ್ನ ಅಲ್ಲೇ ಬಿಟ್ಟು ನಾನು ಈವ್ನಿಂಗ್ ಒಂದು 6-7 o'clock ಹಾಗೆ ಮದುವೆಗೆ ಹೋಗ್ತೀನಿ. ಮಕ್ಕಳನ್ನ ಕರ್ಕೊಂಡು ಹೋಗ್ತಾ ಇಲ್ಲ. ಏನೇನೆಲ್ಲ ಮಾಡ್ತೀನಿ, ಹೇಗೆಲ್ಲ ಇರುತ್ತೆ ಇವತ್ತಿನ ಡೇ ರೊಟೀನ್ ಅಂತ ಶೇರ್ ಮಾಡ್ಕೊತೀನಿ. ಕಂಪ್ಲೀಟಾಗಿ ವಾಚ್ ಮಾಡಿ. ಬಾಯ್ ಬಾಯ್. ಸೊ ನೋಡಿದ್ರಲ್ವಾ, ಸ್ಯಾಟರ್ಡೇ ನಾನು ಕೆಲಸ ಎಲ್ಲ ಮುಗಿಸಿ ನಾವು ಹೊರಡೋ ಅಷ್ಟರಲ್ಲಿ 12:00 o'clock 12:30 ಆಗಿತ್ತು. ಮಕ್ಕಳನ್ನೇನು ಕರ್ಕೊಂಬಂದಿಲ್ಲ. ಇಲ್ಲಿ ಸಂಜೆ ನಾನು ರಿಸೆಪ್ಷನ್ಗೆ ಬಂದಿದ್ದು, ಅಪ್ಪ ಅಮ್ಮ ಬಂದಿದ್ದಾರೆ, ಹಾಗೆ ನಾನು ನನ್ನ ಹಸ್ಬೆಂಡು ಇಷ್ಟೇ ಜನ ಬಂದಿದ್ದು. ನಮ್ಮ ಕ್ಲೋಸ್ ಫ್ಯಾಮಿಲಿಯವರಲ್ಲಿ ಒಬ್ಬರದು ಮದುವೆ ಇತ್ತು, ಬಂದಿದ್ವಿ. ನನ್ನ ಔಟ್ಫಿಟನ್ನು ಪೂರ್ತಿ ತೋರ್ಸೋಕ್ಕಾಗಲಿಲ್ಲ, ಬೇಗ ಬೇಗ ರೆಡಿ ಆಗಿ ಬಂದೆ. ಹಾಗೆ ಮರೆತು ಹೋದೆ ನಾನು ತೋರಿಸೋದು. ಇಲ್ಲಿ ನಾನು ರೆಡಿ ಆಗಿದ್ದನ್ನೆಲ್ಲ ಪೂರ್ತಿ ತೋರ್ಸೋಕ್ಕಾಗಲಿಲ್ಲ. ಸೊ ಹಾಗಾಗಿ ಮದುವೆಗೆ ಬಂದಮೇಲೆ ಚೌಟ್ರಿಯಲ್ಲಿ ವಿಡಿಯೋ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇವಾಗ ಊಟಕ್ಕೆ ಕೂತ್ಕೊಂಡಿದ್ವಿ. ಊಟ ಪರವಾಗಿಲ್ಲ, ಚೆನ್ನಾಗಿತ್ತು. ಟೇಸ್ಟ್ ವೈಸ್ ಓಕೆ, ಸಿಂಪಲ್ಲಾಗಿ ಚೆನ್ನಾಗಿ ಮಾಡಿದರು. ಬಟ್ ನನಗೆ ಇದೇ ಮದುವೆ ಅಂತಲ್ಲ, ಯಾವುದೇ ಫಂಕ್ಷನ್ಗೆ ಮದುವೆ ಅಥವಾ ಹೋಟೆಲ್ಗೆ ಹೋದರೆ ಅಷ್ಟೊಂದು ಸೆಟ್ ಆಗಲ್ಲ. ಬಟ್ ನನ್ನ ಥರನೇ ಮಕ್ಕಳೂ ಅಭ್ಯಾಸ ಆಗೋಗ್ಬಿಡತ್ತೆ ಅಂತ ಅಂದ್ಬಿಟ್ಟು ನಾನು ಅವ್ರಿಗೆಲ್ಲನೂ ಅಭ್ಯಾಸ ಆಗಲಿ ಅಂತ ನಾನು ತಿನ್ನೋದಕ್ಕೆ ಟ್ರೈ ಮಾಡ್ತೀನಿ. ಬಟ್ ನನಗೂ ಅಷ್ಟೇ, ಅಮ್ಮನಿಗೂ ಅಷ್ಟೇ, ಫಂಕ್ಷನ್ಗಳಲ್ಲಾಗಿರ್ಬೋದು ಹೋಟೆಲಲ್ಲಾಗಿರ್ಬೋದು ಊಟ ಮಾಡಿದ್ರೆ ಸೆಟ್ ಆಗೋದೇ ಇಲ್ಲ, ಯಾಕೋ ಗೊತ್ತಿಲ್ಲ. ಆ್ಯಂಡ್ ನಾನಿವತ್ತು ವೇರ್ ಮಾಡಿರೋದು ಪಿಂಕ್ ಕಲರ್ ಸ್ಯಾರಿ. ಹೇಗೆ ಕಾಣಿಸ್ತಾ ಇದ್ದೀನಿ ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ಕಾಮೆಂಟ್ ಮಾಡಿ. ನನ್ನ ಈ ಸ್ಯಾರಿ ಲುಕ್ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಾಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಊಟ ನೋಡ್ತಾ ಇರ್ಬೋದು, ಇಲ್ಲಿ ಪಾಸ್ತಾದಲ್ಲಿ ಒಂದು ಸ್ವೀಟ್ ಮಾಡಿದ್ದಾರೆ, ಹಾಗೆ ಡ್ರೈ ಜಾಮೂನು, ಜಾಂಗೀರು, ಕೋಸಂಬರಿ, ಪಲ್ಯ, ಎಲ್ಲ ಮದುವೆ ಊಟ ಅಂತಂದಮೇಲೆ, ಆದರೂ ನಮ್ಮ ಇಂಡಿಯನ್ ಕಲ್ಚರ್ ಊಟ ಅಂತಂದ್ರೇ ಊಟ ಅಲ್ವಾ, ನಂಗೆ ಸಿಕ್ಕಾಪಟ್ಟೆ ಇಷ್ಟ. ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಬಾಳೆ ಎಲೆ ಊಟ ಅಲ್ವಾ. ಹಾಗೆಯೇ ಇಲ್ಲಿ ಆ್ಯಂಡ್ ಮದುವೆಯಲ್ಲಿನೂ ನಾನು ಜಾಸ್ತಿ ವೀಡಿಯೋ ಮಾಡ್ಕೊಳ್ಲಿಲ್ಲ. ಏನೋ ಸ್ಟಾರ್ಟಿಂಗ್ ಅಲ್ವಾ ನನಗೂ ವೀಡಿಯೋ ಮಾಡ್ತಾ ಇರೋದು. ಹಾಗೆ ಬೇರೆಯವ್ರಿಗೂ ಅಷ್ಟೇ, ಅವರ ಪ್ರೈವಸಿಗೆ ನಾವು ಪ್ರಾಬ್ಲಮ್ ಮಾಡಬಾರ್ದಲ್ವಾ, ಹಾಗಾಗಿ ತುಂಬ ವೀಡಿಯೋ ಮಾಡ್ಕೊಳ್ಲಿಲ್ಲ. ಆ್ಯಂಡ್ ನಾನು ನೆಕ್ಸ್ಟ್ ಸಂಡೇ ಮನೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹಸ್ಬೆಂಡ್ ಅವರ ಫ್ಯಾಮಿಲಿ ಎಲ್ಲರೂ ಬರ್ತಾ ಇದ್ದಾರೆ. ಸೊ ನಮ್ಮ ಫ್ಯಾಮಿಲಿ ಔಟ್ಸೈಡ್ ಹೋದಾಗ ಹೇಗಿರುತ್ತೆ ಅನ್ನೋದು ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಪ್ಲೀಸ್ ಪ್ಲೀಸ್ ಎಲ್ಲರೂ ಮಿಸ್ ಮಾಡದೆ ವಾಚ್ ಮಾಡಿ, ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ವಿಡಿಯೋ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೀ ಇನ್ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.